ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 9 ದೊಡ್ಡ ಅಪಘಾತ ಆಗಿದೆ, ಕರಾಳ ರಾತ್ರಿ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಪಂದ್ಯದಲ್ಲಿ ತಮಿಳ್ ತಲೈವಾಸ್ ವರ್ಸಸ್ ಗುಜರಾತ್ ಜಯಂಟ್ಸ್ ಪವನ್ ಕುಮಾರ್ ಶೆರಾವತ್ ಅವರಿಗೆ ದೊಡ್ಡ ಅಪಘಾತ ಆಗಿದೆ ಅಂತ ಹೇಳ್ಬೋದು. ಅವರ ಮಂಡಿ ಕಾಲಲ್ಲಿ ಲಿಗಮೆಂಟ್ ಕಟ್ ಆಗಿದೆ, ಇದೀಗ ಸರ್ಜರಿ ಆಗಬೇಕು ಅಂತ ಎಲ್ಲ ಕಡೆ ಸುದ್ದಿ ಆಗ್ತಿದೆ. ಡಾಕ್ಟರು ಮತ್ತು ಫಿಸಿಯೋ ಇಬ್ಬರು ಕೂಡ ರೆಕಮೆಂಡೇಷನ್ ಕೊಟ್ಟಿದ್ದಾರೆ, ಪವನ್ ಅವರು ಇನ್ನು ಮುಂದೆ ಕಬಡ್ಡಿ ಆಡೋದಕ್ಕೆ ಆಗೋದಿಲ್ಲ, ಅವರಿಗೆ ಒಂದು ವರ್ಷದ ಕಾಲ ರೆಸ್ಟ್ ಬೇಕಾಗುತ್ತೆ ಅಂತ. ಆಪರೇಷನ್ ಆದರೆ ರೆಸ್ಟ್ ಬೇಕಾಗುತ್ತೆ 1 ವರ್ಷದ ಕಾಲ, ಅಥವಾ ಆಪರೇಷನ್ ಆಗಿಲ್ಲ ಹಾಗೆ ಸರಿ ಹೋಗೋದಾದರೆ 1 ತಿಂಗಳು ಮಿನಿಮಮ್ ರೆಸ್ಟ್ ಬೇಕಾಗುತ್ತೆ ಅಂತ ಇದೀಗ ಎಲ್ಲ ಕಡೆಯಿಂದ ಸುದ್ದಿ ಆಗ್ತಿದೆ. ಪವನ್ ಕುಮಾರ್ ಶೆರಾವತ್ ಅವರು ಡಿಫೆಂಡರ್ ರೀತಿ ಕ್ಯಾಚ್ ಮಾಡೋದಕ್ಕೆ ಹೋದರು, ಆವಾಗ ಅವರ ಕಾಲು ಟ್ವಿಸ್ಟ್ ಆಯಿತು. ನೀವು ನೋಡಿರ್ತೀರಾ ಅವರ ಕಾಲು ಯಾವ ರೀತಿ ಟ್ವಿಸ್ಟ್ ಆಯಿತು ಅಂತ. ಇದೀಗ ಪವನ್ ಕುಮಾರ್ ಶೆರಾವತ್ ಅವ್ರಿಗೆ ದೊಡ್ಡ ಅಪಘಾತ ಆಗಿದೆ ಅಂತ ಹೇಳ್ಬೋದು. ತಮಿಳ್ ತಲೈವಾಸ್ ತಂಡವನ್ನು ಕಾಪಾಡೋರು ಯಾರು? ಇನ್ನು ಮುಂದೆ 2.26 ಕೋಟಿ ರೂಪಾಯಿಗೆ ಪವನ್ ಕುಮಾರ್ ಶೆರಾವತ್ ತಮಿಳ್ ತಲೈವಾಸ್ ತಂಡಕ್ಕೆ ಹೋದರು. ಆದರೆ ಮೊದಲನೇ ಪಂದ್ಯದಲ್ಲಿ ಅದು 9 ನಿಮಿಷ ಅಷ್ಟೇ ಆಗಿದ್ದಿತ್ತು, ಅಷ್ಟರಲ್ಲಿ ಪವನ್ ಕುಮಾರ್ ಶೆರಾವತ್ ಅವರು ಇಂಜುರಿ ಆಗಿದ್ದರೆ ನಿಮ್ಗೆ ಗೊತ್ತಿರ್ಬೋದು. ಪ್ರೊ ಕಬಡ್ಡಿಯಲ್ಲಿ ಈ ಥರ ದೊಡ್ಡ ಇಂಜುರಿಗಳನ್ನು ನಾನು ನೋಡಲೇ ಇಲ್ಲ, ಅದೂ ಕೂಡ ಸ್ಟ್ರೆಚರಲ್ಲಿ ತೊಗೊಂಡಿದ್ರು ಪವನ್ ಕುಮಾರ್ ಶೆರಾವತ್ ಅವರನ್ನು. ಇದು ದೊಡ್ಡ ಇಂಜುರಿ, PKL ಸೀಸನ್ ಎಲ್ಲ ಆವೃತ್ತಿಯಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಇಂಜುರಿ ಅಂತಲೇ ಹೇಳ್ಬೋದು. ಸಿದ್ಧಾರ್ಥ್ ಬಾಹುಬಲಿ ದೇಸಾಯಿ ಕೂಡ ಇಂಜುರಿ ಆದರೂ ಆ ಒಂದು ಸೀಸನ್ನೇ ಆಡಿಲ್ಲ. ಇದೀಗ ಪವನ್ ಕುಮಾರ್ ಶೆರಾವತ್ ಅವರು ಕೂಡ ಭೀತಿ ಬಂದಾಗಿದೆ ಈ ಒಂದು ಸೀಸನ್ ಆಡೋದು. ಪವನ್ ಕುಮಾರ್ ಶೆರಾವತ್ ಅವರು ಡೌಟ್